ನಮಸ್ಕಾರ ಸ್ನೇಹಿತರೆ, ಇವತ್ತು ಮೆದುವಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ಆಗಿರೋ ಮೆದುವಡೆ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಶುರು ಮಾಡೋಣ ಇವತ್ತಿನ ರೆಸಿಪಿ. ಇಲ್ಲಿ ನಾನು ಉದ್ದಿನ ಬೇಳೆನ 3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಮಿನಿಮಮ್ 3 ಗಂಟೆಗಳಷ್ಟು ಹೊತ್ತು ನೆನೆಸಿಟ್ಟಿರಬೇಕು, ಇಲ್ಲಾಂದರೆ ಜಾಸ್ತಿ ಹೊತ್ತು ಬೇಕು ಅಂದರೆ ನೆನೆಸಿಟ್ಕೊಳ್ಬಹುದು, ಇಲ್ಲಾಂದರೆ ನೀವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆನೂ ಕೂಡ ಮಾಡ್ಕೊಳ್ಬಹುದು. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಕೊಳ್ಳಿಲ್ಲ ಅಂದರೆ ವಡೆ ಸಾಫ್ಟಾಗಿ ಬರೋದಿಲ್ಲ. ಹಾಗೆಯೇ ರುಬ್ಕೊಳ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ರುಬ್ಕೊಳ್ಬೇಕು. ಎಷ್ಟು ಕಡಿಮೆ ನೀರು ಸಾಕಾಗುತ್ತೋ ಅಷ್ಟು ಕಡಿಮೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಹಿಟ್ಟಿನ ಹದ ಈ ರೀತಿಯಾಗಿರಬೇಕು. ಈಗ ನೋಡೋಣ ಹಿಟ್ಟು ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ನೋಡೋಣ. ಇಲ್ಲಿ ನಾನು ಒಂದು ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಹಿಟ್ಟನ್ನು ಈ ನೀರಲ್ಲಿ ಹಾಕ್ಬಿಟ್ಟು ನೋಡ್ತೀನಿ. ಹಿಟ್ಟು ಈ ರೀತಿಯಾಗಿ ತೇಲ್ಕೊಂಡು ಬರಬೇಕು. ಅಕಸ್ಮಾತ್ತಾಗಿ ಹಿಟ್ಟು ತಳದಲ್ಲಿ ಹೋಗಿ ನಿಲ್ಲುತ್ತೆ ಅಂತಿದ್ದರೆ ಮತ್ತೆ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಿಕೊಂಡು ಮತ್ತೆ ಚೆಕ್ ಮಾಡಿ ನೋಡಿ. ಈಗ ಇದರ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಮುಚ್ಚಿಬಿಟ್ಟು 1 ಗಂಟೆಯಷ್ಟು ಹೊತ್ತು ಹೀಗೆ ಬಿಡಬೇಕು. ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಹಿಟ್ಟು ಸ್ವಲ್ಪ ಬಿಸಿಯಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಅದನ್ನು ರೆಸ್ಟ್ ಮಾಡಬೇಕು. ಇವಾಗ 1 ಗಂಟೆ ಆಗಿದೆ. ಇದಕ್ಕೆ ನಾನು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನಕಾಯಿ. ಹೆಚ್ಚಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು. ತುರಿದಿಟ್ಕೊಂಡಿರೋ ಶುಂಠಿ. ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಮತ್ತು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ವಡೆ ಗರಿ ಗರಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಕ್ಕಿ ಹಿಟ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ವಡೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಹಿಟ್ಟು ರೆಡಿ ಇದೆ ಇವಾಗ. ನೆಕ್ಸ್ಟು ವಡೆಗೆ ಶೇಪ್ ಕೊಡಬೇಕು. ಇಲ್ಲಿ ನಾನು ಒಂದು ಬಾಳೆಲೆ ತೊಗೊಂಡಿದ್ದೀನಿ, ಇದ್ರ ಮೇಲೆ ನೀರು ಸವರ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀರು ಸವರ್ಕೊಳ್ಳೋದ್ರಿಂದ ಹಿಟ್ಟು ಎಲೆಗೆ ಅಂಟ್ಕೊಳ್ಳೋದಿಲ್ಲ. ಈಗ ಕೈನ ಚೆನ್ನಾಗಿ ಒದ್ದೆ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಎಲೆ ಮೇಲೆ ಹಾಕ್ಕೊಳ್ತೀನಿ. ಯಾವಾಗ ಹಿಟ್ಟು ಅಂಟ್ಕೊಳ್ಳುತ್ತೆ ಅನಿಸುತ್ತೆ ಆವಾಗ ಕೈನ ಒದ್ದೆ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಸ್ಮೂತ್ ಮಾಡ್ಕೊಳ್ತೀನಿ ಮೇಲ್ಗಡೆಯಿಂದ, ಮತ್ತು ಮಧ್ಯದಲ್ಲಿ ಒಂದು ತೂತ್ ಮಾಡ್ಕೊಳ್ತೀನಿ. ಇದೇ ರೀತಿ ಎಲ್ಲ ವಡೆನೂ ಶೇಪ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಕೈನ ಚೆನ್ನಾಗಿ ಒದ್ದೆ ಮಾಡಿಕೊಂಡು ಎಲೆಯಿಂದ ಕೈಗೆ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಮತ್ತು ಎಣ್ಣೆಗೆ ಹಾಕ್ಕೊಳ್ಬೇಕು. ಇದೇ ರೀತಿ ಉಳಿದಿರೋ ವಡೆಗಳನ್ನು ಕೂಡ ಎಣ್ಣೆಗೆ ಹಾಕ್ಕೊಳ್ಬೇಕು. ವಡೆನ ಮೀಡಿಯಂ ಊರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ವಡೆ ಫ್ರೈ ಆಗೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಷ್ಟು ಬೇಗನೆ ಆಗೋದಿಲ್ಲ, 3-4 ನಿಮಿಷ ಬೇಕಾಗುತ್ತೆ. ವಡೆ ಕ್ರಿಸ್ಪಿ ಆಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು.
ಇವಾಗ ವಡೆ ಫ್ರೈ ಆಗಿದೆ, ಇದನ್ನು ಒಂದು ಪೇಪರ್ ಟವೆಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಇದನ್ನು ನೀವು ಚಟ್ನಿ ಜೊತೆ ಇಲ್ಲ ಸಾಂಬಾರ್ ಜೊತೆ ಸರ್ವ್ ಮಾಡಬಹುದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.